ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮನೆ ಮಗಳು ಇವತ್ತು ಇಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಸೊ ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀನಿ, ಪೂಜೆ ಒಂದು ಬಾಕಿ ಇದೆ, ಮಗು ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಅವಳು ಎದ್ದೊಳ್ಳಿ ಆರಾಮಾಗಿ ಸ್ವಲ್ಪ ತಾಟಾಡಿಸ್ಬಿಟ್ಟು ಹೋಗೋಣ ಅಂತ ಹೇಳಿ, ಯಾಕಂದರೆ ನಾನು ನಾಳೆಯಿಂದ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತಲ್ಲ, ಇನ್ನು ಸಂಡೇವರೆಗೂ ನನಗೆ ಲೀವ್ ಸಿಗಲ್ಲ, ಇರೋದೊಂದು ಸಂಡೆ ಅಷ್ಟೇ. ಇವತ್ತಾದರೂ ಒಂದು ಸ್ವಲ್ಪ ಟೈಮ್ ಮಾಡಿ ಅವಳನ್ನ ಆಟಾಡ್ಸೋಣ ಅಂತ ಹೇಳಿ ಅವಳನ್ನ ಸ್ವಲ್ಪ ಆಟ ಆಡಿಸ್ತಾ ಇದ್ದೀನಿ. ನನಗೂ ಸ್ವಲ್ಪ ಸಮಾಧಾನ ಆಗುತ್ತೆ, ಮತ್ತು ಆ ಡೇ ಎಲ್ಲ ಅವಳು ನಿಂತ್ಕೊಂಡಿರತ್ತೀನಲ್ಲ, ನನಗೆ ಮನೆಗೆ ಬರೋವರೆಗೂ ನನಗೆ ಅವಳು ಫೀಲೇ ಕಾಡ್ತಾ ಇರ್ತೈತೆ, ಯಾವಾಗ ನೋಡ್ತೀನೋ ಯಾವಾಗ ನೋಡ್ತೀನಿ ಅನ್ನೋದೇ. ಮನೇಲಿದ್ದಾಗ ನನಗೇನು ಅಷ್ಟು ಅನಿಸ್ತಾ ಇರಲಿಲ್ಲ, ಯಾವಾಗ ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡೋದನ್ನೋ ಆವಾಗಲಿಂದ ಅದು ಹೇಳೋಕ್ಕಾಗಲ್ಲ ಫೀಲಿಂಗು, ಅಷ್ಟು ಬೇಜಾರಾಗುತ್ತೆ. ನಮ್ಮ ಅಮ್ಮ ಇದ್ದಾರೆ, ಚೆನ್ನಾಗಿ ನೋಡ್ಕೊತಾರೆ, ಆದರೂ ಕೂಡ ನನಗೊಂಥರ ಬೇಜಾರು, ಅವನು ಅಷ್ಟೊತ್ತಿಗೆ ಬಿಟ್ಟು ಹೋಗ್ತೀನಲ್ಲ, ಸ್ವಲ್ಪ ಜಾಸ್ತಿ ಮಿಸ್ ಮಾಡ್ಕೊತೀನಲ್ಲ ಅಂತಷ್ಟೇ. ಫಸ್ಟೆಲ್ಲ ನನಗೆ ಹಂಗೆ ಅನಿಸ್ತಾ ಇಲ್ಲ, ಇತ್ತೀಚೆಗೆ ಅಂತೂ ನಂಗೆ ತುಂಬ ಅದು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ನನಗೆ ಸಿಕ್ಕಾಬಡೆ ಅನಿಸ್ತೈತೆ. ಸರಿ, ಹಾಗೆ ನಾನು ಮಗುನ ಆಟ ಆಡಿಸ್ಕೊಂಡು ಸ್ವಲ್ಪ ತಾಯ್ತು, ಮತ್ತು ಅವಳು ಸ್ವಲ್ಪ ಕಾಮ್ ಮೂಡಕ್ಕೆ ಬಂದಳು, ಹಾಲೆಲ್ಲ ಕುಡಿದ್ಲು. ಮತ್ತು ನಾನು ದೀಪ ಹಚ್ಚಿ ಇನ್ನು ಲೇಟ್ ಆಗಿಬಿಡುತ್ತಲ್ಲ, ನಾನು ಘಾಟಿಗೆ ಬೇರೆ ಹೋಗೋಣ ಹಂಗೆ ಅಂತ ಹೇಳಿ ಎರಡು ಫಂಕ್ಷನ್ಗೂ ನಾನು ಎರಡು ಹತ್ರನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಒಂದೇ ದಿನ ಆಗುತ್ತೆ ಅಂತ ಹೇಳಿ. ಗಾಡಿಯಲ್ಲೇ ಹೋಗೋಣ ಅಂತ ಅಂದ್ಕೊಂಡೆ, ಯಾಕೋ ಮಳೆ ಬರೋಗಿತ್ತು, ಹಾಗಾಗಿ ನಮ್ಮ ಯಜಮಾನ್ರು ಬೇಡ ಗಾಡೀಲಿ, ಬಸ್ಸಲ್ಲೇ ಹೋಗ್ರಿ ಪರವಾಗಿಲ್ಲ ಅಂತಂದರು. ಇನ್ನು ಬಸ್ಸಲ್ಲಿ ಹೋದರೆ ಲೇಟ್ ಆಗಿಬಿಡುತ್ತೆ ಅಂತ ನಂದೊಂದು ಪ್ಲ್ಯಾನಿಂಗು, ಇಲ್ಲ ಬಸ್ಸಲ್ಲೇ ಹೋಗ್ರಿ ಅಂತ ಅಂತಂದಿದ್ದ ಕಾರಣ ನಾನು ಬಸ್ಸಲ್ಲೇ ಹೋದೆ. ಇನ್ನೇನು ಮಾಡೋಕ್ಕಾಗಲ್ಲ, ಮತ್ತು ಅಡ್ಡದಾರಿಯಲ್ಲಿ ಮಳೆ ಬಂದು ಸೈಡಿಗೆ ನಿಲ್ಲಿಸ್ಕೊಂಡು ಹೋಗೋ ಬದಲು ಬಸ್ಸಲ್ಲಿ ಹೋದರೆ ಆರಾಮಾಗಿ ಹೋಗಿಬಿಡ್ತೀವಲ್ಲ ಅಂತ ಹೇಳಿ ಬಸ್ಸಲ್ಲೇ ಹೊರಟ್ವಿ. ನನ್ನ ತಂಗಿನ ಕೂಡ ನನ್ನ ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗಿಫ್ಟ್ ಎಲ್ಲ ಏನೂ ತೊಗೊಂಡಿಲ್ಲ, ಯಾಕೋ ಟೈಮ್ ಸಿಕ್ಕಲೇ ಇಲ್ಲ ನನಗೆ ಗಿಫ್ಟ್ ತೊಗೊಳೋಕ್ಕೆ, ಹಾಗಾಗಿ ಏನಾದರೂ ಮುಗಿ ಮಾಡೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ನೋಡೋಣ, ಆದರೆ ಗಿಫ್ಟ್ ತೊಗೊಂಡು ಹೋಗ್ತೀನಿ, ಆಗಿಲ್ಲ ಮಳೆ ಜಾಸ್ತಿ ಬಂತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮನೇಲೇ ಇರ್ಬೋದಾಗಿತ್ತು, ಬಟ್ ಮತ್ತೆ ಇಂಥ ಚಾನ್ಸಿಗೆ ಅಲ್ಲ, ಮತ್ತೆ ಅವರು ಫಂಕ್ಷನ್ ಇರಲ್ಲ, ಮತ್ತೆ ನಾವು ಹೋಗಿಲ್ಲ ಅಂತ ಅವ್ರು ಬರಲ್ಲ, ಹಿಂಗೆ ಆಗಿಬಿಡುತ್ತೆ ಅಂತ ಹೇಳಿ ಸರಿ ಒಂದೇ ದಿನ ಎರಡೂ ಆಗುತ್ತಲ್ಲ, ಹಿಂಗಿದ್ರು ನಾನು ಘಾಟಿಗೆ ಹೋಗಲೇಬೇಕು ನೆಕ್ಸ್ಟ್ ವೀಕು, ಈ ವೀಕೇ ಹೋಗಿ ಬಂದರೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಹೊರಟೆ. ನಾನು ಕೂಡ ಹೊರಟ್ಮೇಲೆ ನಾನು ಅಂದ್ಕೊಂಡೆ ಬಸ್ಸಲ್ಲಿ ಬಂದಿದ್ದೆ ತುಂಬ ಒಳ್ಳೆಯದಾಯಿತು, ಗಾಡೀಲಾಗಿದ್ರೆ ತುಂಬ ಕಷ್ಟ ಆಗಿಬಿಡೋದು ಅಂತ ಅನ್ನಿಸ್ತು, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬಂತು, ಬಿಟ್ಟು ಬಿಟ್ಟು ಮಳೆ ಬಂತು, ಹಾಗಾಗಿ ಬಸ್ಸಲ್ಲಿ ಬಂದಿದ್ದೆ ಕರೆಕ್ಟ್ ಅಂತ ನಾನು ಅಂದ್ಕೊಂಡೆ. ಸೊ 10:30-11 ಆಗ್ತಾ ಬಂತು, ಕಾಲ್ಸ್ ಬಂತು ಬಂತು ಅಂದರೆ ಎಷ್ಟು ಕಾಲ್ಸ್ ಬಂತು ಗೊತ್ತಿಲ್ಲ, ಎಲ್ಲರೂ ಆಲ್ರೆಡಿ ಬಂದುಬಿಡವ್ರೆ, ನಾನೊಬ್ಬಳೇ ಅಲ್ಲಿ ಮಿಸ್ಸಿಂಗು, ಪಾಪ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ನಾನು ಬೇಗ ಹೋಗೋಣ ಅಂದ್ಕೊಂಡ್ರೆ ನಂದೇ ಲೇಟ್ ಆಗಿಬಿಡ್ತು, ಎಲ್ಲರೂ ಲೇಟಾಗಿ ಬರ್ತಾರೆ ಅಂದ್ಕೊಂಡೋದೆ, ನಾನೇ ಲೇಟ್ ಆಗೋದೆ. ಮತ್ತು ನಾನು ದರ್ಶನ ಮಾಡೋಕೆ ಕೂಡ ಆಗಿಲ್ಲ, ಮಾಡ್ಕೊಂಡು ಹೋಗೋಣ ದರ್ಶನ ಅಂತ ಅಂದ್ಕೊಂಡೆ, ಸಂಡೇ ಬೇರೆ ಆಗಿತ್ತಲ್ಲ, ಹಾಗಾಗಿ ಎವಿ ರಶ್ ಇತ್ತು, ದರ್ಶನ ಮಾಡೋಕ್ಕಾಗಲಿಲ್ಲ. ನಾನು ಉತ್ತಕ್ಕೆ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ದರ್ಶನ ಮಾಡ್ತೀನಿ ಅಂತ ಮುಕ್ಕೊಂಡು ಮತ್ತೆ ನಾನು ಹೊರಟೆ ಪೂಜೆ ಮಾಡಿಸ್ಕೊಂಡು. ಕಡಲೆಪುರಿ ಮಾತ್ರ ಮಿಸ್ ಮಾಡಲ್ಲ, ಯಾಕಂದರೆ ನಮ್ಮ ಯಜಮಾನಿಗೆ ಸಿಕ್ಕಾಪಟ್ಟೆ ಇಷ್ಟ ಕಡಲೆಪುರಿ ಅಂದರೆ, ನಮಗೆಲ್ಲರಿಗೂ ತುಂಬ ಇಷ್ಟ. ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಕಡಲೆಪುರಿ ಮಾತ್ರ ಮಿಸ್ ಆಗಲ್ಲ, ಎಲ್ಲಿ ಎಷ್ಟಾದರೂ ಆಗಲಿ ಸ್ವಲ್ಪನಾದರೂ ನಾನು ತೊಗೊಂಡೇ ಹೋಗ್ತೀನಿ. ಸೊ ಅದೊಂಥರ ಚೆನ್ನಾಗಿರುತ್ತೆ, ನಮ್ಗೆ ಅಭ್ಯಾಸ ಆವಾಗಿಂದ, ಜಾತ್ರೆಗೆ ಹೋಗಲಿ ಏನಾದರೂ ಚಿಕ್ಕ ವಯಸ್ಸಲ್ಲಿ ಹೋಗಿ ಹೋಗಿ ರೂಢಿ ಆಗಿಬಿಟ್ಟೈತಲ್ಲ ನಮಗೆ, ಹಾಗಾಗಿ ನಾನು ಮಿಸ್ಸೇ ಮಾಡಲ್ಲ ಅದನ್ನು. ನಾನಿವಾಗ ಪೂಜೆ ಮಾಡ್ತಾ ಇರೋದು ಬಂದು ಮೇಯ್ನ್ ಉತ್ತ ಅಂತ ಹೇಳ್ಬೋದು, ಅಲ್ಲಿ ಅಲ್ಲಿ ಕೇಳಿದ್ರೆ ಯಾರಾದರೂ ಹೇಳ್ತಾರೆ, ಒಂದು ಕಲ್ಯಾಣ ಮಂಟಪ ಥರ ಇರುತ್ತೆ, ಅದರೊಳಗಡೆ ಇರುತ್ತೆ ಉತ್ತ, ಅದು ಯಾಕ ಫಸ್ಟ್ ಆಗಿರೋದು ಉತ್ತ, ಆಮೇಲೆ ಮಿಕ್ಕಿದ್ದೆಲ್ಲ ಉತ್ತಗಳು ಆಗಿರೋದು. ಫೈನಲಿ ನಾನು ಬಸ್ಸಲ್ಲಿ ಬರೋವಾಗೆ ಬರೀ ನಾನು ಅರ್ಧ ದಾರಿಲಿ ಕರ್ಕೊಬರ್ತೀನಿ ಅಂತೇಳಿ ಪಾಪ ಫ್ರೆಂಡ್ಸ್ ಎಲ್ಲ ಬಂದರು, ಕರ್ಕೊಂಡು ಬಂದರು ಅವರೇ ಪಾಪ, ಯಾಕಂದರೆ ಬಸ್ ಕಾಯ್ತಾ ಕುಂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತೇಳಿ. ಘಾಟಿಯಿಂದ ಹೊರಟು ಬರೋಷ್ಟರಲ್ಲಿ ಅವರಲ್ಲಿ ವೆಯ್ಟ್ ಮಾಡ್ತಾ ಇದ್ರಂದ್ರೆ ಆ ಊರಿನ ಕ್ರಾಸ್ ಹತ್ರ ಹಂಗೆ ಬಂದು ಕರ್ಕೊಂಡು ಬಂದರು ಪಾಪ. ನಿಜವಾಗ್ಲೂ ಎಷ್ಟು ನಗ್ದಿದ್ದೀವಿ ಅಂದರೆ ಅಷ್ಟು ನಗ್ದಿದ್ದೀವಿ, ಬಂದಿದ ತಕ್ಷಣ ನಗು ಸ್ಟಾರ್ಟು, ಎಂಟ್ರಿ ಎಲ್ಲರ ಹತ್ರನೂ ಎಂಟ್ರಿ ಆಗಿದ ತಕ್ಷಣ ನಗೋಕ್ಕೆ ಸ್ಟಾರ್ಟ್ ಮಾಡಿದವ್ರು ನಾವು, ನಾನ್ ಸ್ಟಾಪ್ ನಗು, ಅಷ್ಟು ಜೋಕು ಒಬ್ಬ. ನಾನು ನಿಜ ಎಷ್ಟು ಮಿಸ್ ಮಾಡಿಕೊಂಡೆ ಅಂದರೆ,
ಮತ್ತೆ ಕಾಲೇಜ್ ಲೈಫ್ ಬಂದ್ಬಿಡ್ತೇನೋ ಅನಿಸ್ತು ನನಗೆ. ಅಷ್ಟು ಚೆನ್ನಾಗಿ ಖುಷಿ ಪಟ್ಟಿದ್ದೀವಿ ನಾವೆಲ್ಲರೂ, ಅಷ್ಟು ಜೋಕ್ ಮಾಡಿದ್ದೀವಿ. ಯಪ್ಪ, ನಾ ಅಂದರೆ ಫ್ರೆಂಡ್ಶಿಪ್ ಅನ್ನೋದು ಬೇರೆಯವ್ರ ಹತ್ರ ಬಾಂಡಿಂಗೆ ಬರಲ್ಲ, ಯಾರ ಹತ್ರ ಕೂಡ ಬಾಂಡಿಂಗ್ ಬರಲ್ಲ. ಅಷ್ಟು ಫ್ರೆಂಡ್ಲಿಯಾಗಿ, ಅಷ್ಟು ಓಪನ್ ಅಪ್ಪಾಗಿ ಮಾತಾಡ್ತಾರೆ, ಅಷ್ಟು ರೇಗಿಸ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ನಾವೊಂದು ಆಲ್ಮೋಸ್ಟ್ ಎಲ್ಲರಿಗೂ ಮದುವೆ ಆಗೋಗಿದೆ. ಭರತ ಮತ್ತು ದಿವಾಕರ್ ಇಬ್ಬರವರೇ, ಅವರಿಬ್ಬರಿಗೆ ಯಾವಾಗ ಆಗುತ್ತೋ ಅವರಿಬ್ಬರ ಮದುವೆ ಕೂಡ ನಾನು ಹೋಗ್ತೀನಿ, ನೋಡೋಣ ಅವ್ರು ಯಾವಾಗ ಆಗ್ತಾರೆ ಅಂತ. ಕೆಲವೊಬ್ಬರು ಬೇಗನೆ ಹೋಗ್ಬಿಟ್ಟಿದ್ದಾರೆ, ಅಂದರೆ ಬೇಗ ಬಂದು ಬೇಗ ಹೋಗಿದ್ದಾರೆ, ಯಾಕಂದರೆ ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ರಲ್ಲ ಅಕ್ಕಪಕ್ಕ ಊರಲ್ಲಿರೋರೆಲ್ಲ, ಅವರೆಲ್ಲ ಬೇಗ ಬೇಗ ಹೋಗ್ಬಿಟ್ಟಿದ್ದಾರೆ. ಮತ್ತು ಇನ್ನೂ ಬರೋರು ಕೂಡ ಇದ್ದರು, ಯಾಕಂದರೆ ಅವು ಇವಾಗ ಎಲ್ಲರೂ ಮಾತಾಡ್ಕೊಂಡು ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದರೆ ಸರೋಗಿರೋದು. ಅಂದರೆ ನಾವಿಷ್ಟೇ ಜನ ಕಾಂಟ್ಯಾಕ್ಟಲ್ಲಿ ಇದ್ವಿ, ಅವರು ಒಬ್ಬೊಬ್ಬರ ಹತ್ರ ಇರ್ತಾ ಇತ್ತು ಅವ್ರ ನಂಬರ್, ಒಬ್ಬೊಬ್ಬರ ಹತ್ರ ಇರ್ತಾ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಮಿಸ್ ಆಗೋದ್ರು ಅವರೆಲ್ಲ. ಸೊ ನೆಕ್ಸ್ಟ್ ಟೈಮ್ ಎಲ್ಲ ನಂಬರು ಗ್ರೂಪಲ್ಲಿ ಆ್ಯಡ್ ಮಾಡಬೇಕು, ಆವಾಗ ಎಲ್ಲ ಸರಿ ಹೋಗುತ್ತೆ. ಮತ್ತು ಇನ್ನೊಂದು ಫಂಕ್ಷನಲ್ಲಿ ಯಾವಾಗಾದರೂ ಮೀಟ್ ಮಾಡಬೇಕು ಅಂದರೆ ಗ್ರೂಪಲ್ಲಿ ಎಲ್ಲರೂ ಮೆಸೇಜ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಾವು ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತಿದ್ದೆ, ಅವ್ರ ರಿಲೇಷನ್ ಅವರೆಲ್ಲ ಹೋದ್ಮೇಲೆ ನಾವು ಹೋಗಿ ಫೋಟೋ ತೆಗೆಸ್ಕೊಂಡ್ವಿ. ಸೊ ಪರವಾಗಿಲ್ಲ, ಹುಡುಗರೆಲ್ಲರೂ ಗಿಫ್ಟ್ಸ್ ತಂದಿದ್ದರು, ಏನೇನೋ ಫ್ರಾಕ್ ಅಂತೆ ಅದೆಲ್ಲ ತಂದಿದ್ದರು ನನಗೆ. ಓ ಪರವಾಗಿಲ್ಲ, ಇವರೆಲ್ಲ ಫ್ರಾಕ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಾರೆ ಅಂತ ನಾನು ರೇಗಿಸ್ತಾ ಇದ್ದೆ. ಅವ್ರು ಹೋಗಿ ಈ ಥರ ಎಲ್ಲ ಫ್ರಾಕ್ಸ್ ಎಲ್ಲ ಹುಡುಗರಿಗೆಲ್ಲ ಬಟ್ಟೆಗಳು ತೆಗಿಯಷ್ಟು ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಅಂತ ನನಗೊಂದು ಸ್ವಲ್ಪ, ನಾನು ಅವಾಗೆಲ್ಲ ಅವ್ರ ಕ್ಯಾರೆಕ್ಟರ್ಸ್ ಎಲ್ಲ ನೋಡಿದ್ನಲ್ಲ, ಸೊ ಇವಾಗಿನ ಕ್ಯಾರೆಕ್ಟ್ರು ಆವಾಗಿನ ಕ್ಯಾರೆಕ್ಟ್ರನ್ನ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಅವರೆಲ್ಲ ಹೆಂಗಿದ್ದಾರೆ ಆಟ ಆಡಿಕೊಂಡು ಅಂದ್ಕೊಂಡು, ಸೊ ಇವಾಗ ಒಂದು ಮೆಚ್ಯೂರಿಟಿ ಬಂದರೆ ಒಂದು ಸ್ವಲ್ಪ ಇದಾಗುತ್ತಲ್ಲ, ಹಾಗಾಗಿ ಖುಷಿ ಆಯಿತು. ಮತ್ತು ನಾವು ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರಿ, ಈಗ ಊಟ ಮಾಡೋಕ್ಕೆ ಬರ್ತಾಯಿದ್ದೀವಿ, ಅಲ್ಲೆಲ್ಲ ಜನ ಇದ್ರಲ್ಲ, ಹಾಗಾಗಿ ನಾವು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀವಿ. ಅಲ್ಲಿ ನಿಂತ್ಕೊಳ್ಳೋ ಪಾಪ ಜಾಗ ಇರಲಿಲ್ಲ, ಹಾಗಾಗಿ ಪಾಪ ಕಾಂಪೌಂಡ್ ಹಾರಿ ಆ ಕಡೆ ನಿಂತ್ಕೊಂಡವ್ರವರು, ನಾವಿನ್ನು ಈ ಕಡೆಯೇ ನಿಂತಿದ್ದೀವಿ. ಜಾಗ ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಇಬ್ಬರು ಮೂವರು ಎದ್ದೊಳ್ತಾ ಇದ್ದರು, ಮತ್ತು ಅಷ್ಟೇ ಸಿಗ್ತಾಯಿತ್ತು. ನಾವೇನು ಮಾಡಿದೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡ್ರಿ. ಸೊ ಅದೊಂದು ಮಿಸ್ ಆಯಿತು ನನಗೆ. ಮಕ್ಕಳಿದ್ರಲ್ಲ, ಹಾಗಾಗಿ ಮಕ್ಕಳನ್ನ ನಿಧಾನವಾಗಿ ತಿನ್ನಿಸ್ಕೊಂಡು ಊಟ ಮಾಡಿರಿ ಅಂತ ಹೇಳಿ ಅವ್ರನ್ನ ಬಿಟ್ಟು ನಾವು ನಿಂತ್ಕೊಂಡಿದ್ದೀವಿ. ಹಾಗೆ ನಾವು ಊಟ ಮಾಡಿಕೊಂಡು ಲೇಟ್ ಆಯ್ತಲ್ಲ, ಅವರು ತುಂಬ ಹೊತ್ತಿನಿಂದ ಕಾದಿದ್ರು ಪಾಪ, ಹಾಗಾಗಿ ಮನೇಲಿ ಕೇಳ್ತಾರಲ್ಲ, ಹಾಗಾಗಿ ನಾವು ಬೇಗನೆ ಹೊರಟ್ಬಿಟ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.